ಕೊಲೆಗೂ ಮುನ್ನ ಮಾರಕಾಸ್ತ್ರಗಳಿಗೆ ಆರೋಪಿಗಳಿಂದ ಸ್ಮಶಾನದಲ್ಲಿ ಪೂಜೆ ನಡೆದಿದೆ. ಈ ಕುರಿತಂತೆ ಬ್ರೇಕಿಂಗ್ ಇದೆ ನೋಡಿ. ಕೊಲೆಗೆ ಸಂಬಂಧಪಟ್ಟಂತೆ ಕೊಲೆಗೂ ಮುನ್ನ ಮಾರಕಾಸ್ತ್ರಗಳಿಗೆ ಆರೋಪಿಗಳಿಂದ ಸ್ಮಶಾನದಲ್ಲಿ ಪೂಜೆ ನಡೆದಿದೆ. ಪ್ರಮುಖ ಆರೋಪಿ ವೇಣುಗೋಪಾಲ್ ಅಣ್ಣನ ಮಗ ಪವನ್ ಕಲ್ಯಾಣ್ ಸಮಾಧಿಯ ಬಳಿ ಶಪಥ ಮಾಡಿದ್ದಾರೆ ಹಂತಕರು. ಸ್ಮಶಾನದ ಮೇಲೆ ಚಾಕು ಲಾಂಗ್ ಚುಚ್ಚಿ ಪೂಜೆ ಮಾಡಿದ್ದಾರೆ. ಸ್ಮಶಾನದ ಮೇಲೆ ಮಾರಕಾಸ್ತ್ರವನ್ನ ಚುಚ್ಚಿದ್ದ ಗುರುತುಗಳು ಕೂಡ ಪತ್ತೆಯಾಗಿದ್ದವೆ. ಶ್ರೀನಿವಾಸನ ಸಂಬಂಧಿ ಯುವತಿಯನ್ನ ಪ್ರೀತಿಸಿ ದೂರವಾಗಿದ್ದಂತಹ ಪವನ್ ಕಲ್ಯಾಣ್ ಆಕಸ್ಮಿಕವಾಗಿ ಪವನ್ ಕಲ್ಯಾಣ್ ಸಾವಿಗೆ ಪ್ರತಿಕಾರವಾಗಿ ಕೌನ್ಸಿಲರ್ ಸಿನಪ್ಪನ ಕೊಲೆ ಮಾಡಿದ್ದ ವೇಣುಗೋಪಾಲ್ ಅಂತ ಹೇಳಲಾಗ್ತಿದೆ. ಕೊಲೆ ಮಾಡಿ ತಪ್ಪೊಪ್ಪಿ ಕೂಡ ತಪ್ಪೊಪ್ಪಿಕೊಂಡಿದ್ದಾರೆ ಆರೋಪಿ ವೇಣುಗೋಪಾಲ್. ಇವರ ಜೊತೆ ಜೊತೆಗೆ 5 ಮಂದಿ ಹಂತಕರು ಅವರು ಕೂಡ ತಪ್ಪು ಒಪ್ಪಿಕೊಂಡಿದ್ದಾರೆ. ಕೌನ್ಸಿಲರ್ ಸಿನಪ್ಪ ಕೊಲೆಗೈದ ಸ್ಥಳದಿಂದ 100 ಮೀಟರ್ ಅಂತರದಲ್ಲಿ ಇರುವ ರುದ್ರಭೂಮಿಯಲ್ಲಿ ಈ ಪೂಜೆಯನ್ನ ಮಾಡಿದ್ದಾರೆ. ಮಾರಕಾಸ್ತ್ರಗಳಿಗೆ ಪೂಜೆ ಮಾಡಿದ್ದಾರೆ. ಸ್ಮಶಾನದ ಮೇಲೆ ಮಾರಕಾಸ್ತ್ರವನ್ನ ಚುಚ್ಚಿದ ಗುರುತುಗಳು ಕೂಡ ಪತ್ತೆಯಾಗಿದವೆ. ಇದು ಕೌನ್ಸಿಲರ್ ಸೀನಪ್ಪ ಕೊಲೆಗೈದ ಸ್ಥಳದಿಂದ 100 ಮೀಟರ್ ಅಂತರದಲ್ಲಿ ಇರುವಂತ ರುದ್ರಭೂಮಿ. ಎಸ್ ಈ ಕುರಿತಂತೆ ಡೀಟೇಲ್ಸ್ ಅನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಹರ್ಷವರ್ಧನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರ್ಷವರ್ಧನ್, ಏನಿದು ಮಾರಕಾಸ್ತ್ರಗಳಿಂದ ಮಾರಕಾಸ್ತ್ರಗಳಿಗೆ ಆರೋಪಿಗಳಿಂದ ಸ್ಮಶಾನದಲ್ಲಿ ಪೂಜೆ ನಡೆದಿದೆಯಲ್ಲ? ಹೌದು ಅಸ್ಮಿತಾ, ಏನಂತಂದ್ರೆ ಖಂಡಿತ ಏನಂತಂದ್ರೆ ಶ್ರೀನಿವಾಸ್ ಅವರ ಕೌನ್ಸಿಲರ್ ಶ್ರೀನಿವಾಸ್ ಅವರ ಕೊಲೆ ಮುಂಚಿತವಾಗಿ ಏನಂತಂದ್ರೆ ಮಾರಕಾಸ್ತ್ರಗಳು ಅನ್ನೋದು ಪವನ್ ಅವರ ಸಮಾಧಿ ಹತ್ರ ಇಟ್ಟು ಪೂಜೆ ಮಾಡಿ ತದನಂತರ ಕೊಲೆಗೆ ಯತ್ನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಪೊಲೀಸ್ ಎಸ್ ಪಿ ಅವರ ಮುಖಾಂತರ ಮಾಹಿತಿ ತಿಳಿದು ಬಂದಿದೆ ಅಸ್ಮಿತಾ. ಈ ತರ ಹೀಗೆ ಚುಚ್ಚಿರೋದು ಏನಕ್ಕೆ ಅಂತ ಏನಾದರೂ ವಿಷಯ ಗೊತ್ತಾಗಿತ್ತ? ಏನಂತಂದ್ರೆ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಇವರು ಏನಾಗಿದ್ದಾರೆ ಪವನ್ ಅವ್ರನ್ನ ಕೌನ್ಸಿಲರ್ ಶ್ರೀನಿವಾಸ್ ಅವರೇ ಸಾಯಿಸಿದ್ದಾರೆ ಅಂತ ಹೇಳ್ಬಿಟ್ಟು ಆ ದ್ವೇಷದ ಹಿನ್ನೆಲೆಯಲ್ಲಿ ವೇಣುಗೋಪಾಲ್ ಅನ್ನಂತವ್ರು ಏನಂತಂದ್ರೆ ಸಮಾಧಿಗೆ ಕೊಲೆ ಮುಚ್ಚಿತವಾಗಿ ಆ ಸಮಾಧಿ ಹತ್ರ ಹೋಗ್ಬಿಟ್ಟು ಪವನ್ ಅವರ ಸಮಾಧಿ ಹತ್ರ ಹೋಗ್ಬಿಟ್ಟು ಮಾರಕಾಸ್ತ್ರಗೆ ಇಟ್ಟು ಪೂಜೆ ಮಾಡಿ ತದನಂತರ ಮಾರಕಾಸ್ತ್ರಗಳಿಂದ ಆ ಮಾರಕಾಸ್ತ್ರಗಳಿಗೆ ಎತ್ಕೊಂಡು ಹೋಗಿ ಅವ್ರನ್ನ ಕೊಲೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಪೊಲೀಸ್ ಅವ್ರ ಮುಖಾಂತರದ ಮಾಹಿತಿ ತಿಳಿದು ಬಂದಿದೆ. ಏನಂತಂದ್ರೆ ಈ ಕೊಲೆಯನ್ನ ಇದುವರೆಗೂ ಶ್ರೀನಿವಾಸಪುರ ತಾಲೂಕಿನ ಜನತೆ ಅನ್ನಂಥದ್ದು ಬರ್ಸ್ಲಿಕ್ಕೆ ಆಗದ ಅಂತದ ಪರಿಸ್ಥಿತಿಯಲ್ಲಿದ್ದಾರೆ, ಅದೇ ನೋವಿನಲ್ಲಿ ಇದ್ದಾರೆ. ತದನಂತರ ಈ ನಾಳೆ ಅನ್ನಂಥದ್ದು ಏನಾಗಿದೆ ಶ್ರೀನಿವಾಸಪುರ ಪಟ್ಟಣ ಶ್ರೀನಿವಾಸ ಅವರ ಕೌನ್ಸಿಲರ್ ಶ್ರೀನಿವಾಸ ಅವರ ಕೊಲೆ ಹಿನ್ನೆಲೆಯಲ್ಲಿ ಅವ್ರನ್ನ ಸಿಬಿಐ ತನಿಖೆ ಕೊಡಬೇಕು. ತದನಂತರ ಅವ್ರನ್ನ ಈ ವೇಣುಗೋಪಾಲ್ ಅವರ ಕೈ ಅವ್ರ ಹಿಂದೆ ಯಾರೋ ದೊಡ್ಡ ವ್ಯಕ್ತಿ ಇದ್ದಾರೆ ಅವ್ರನ್ನ ಬಂಧಿಸ್ಬೇಕು ಕೂಡ್ಲೇ ಅಂತ ಹೇಳ್ಬಿಟ್ಟು ನಾಳೆ ಶ್ರೀನಿವಾಸಪುರ ಬಂದ್ ಅನ್ನೋದು ಆಚರಣೆ ಮಾಡ್ತಿದ್ದಾರೆ. ಎಸ್, ಶ್ರೀ ಹರ್ಷವರ್ಧನ್, ಈಗ ಕೋಲಾರದಲ್ಲಿ ಈಗಾಗಲೇ ಕೊಲೆಯ ಪ್ರಕರಣಗಳು ತುಂಬಾನೇ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಯಾವೆಲ್ಲ ಕ್ರಮವನ್ನ ತೆಗೆದುಕೊಳ್ಬಹುದು? ಹೌದು ಸ್ಮಿತಾ, ಏನಂತಂದ್ರೆ ಈ ಇತ್ತೀಚೆಗೆ ಕೊಲೆ ಅನ್ನೋದು ಕೋಲಾರ ಜಿಲ್ಲೆಯಲ್ಲಿ ಕೊಲೆ ಪ್ರಕರಣಗಳು ಅಂತ ಹೆಚ್ಚಾಗ್ತಿರೋದ್ರ ಸಲುವಾಗಿ ಈ ಸುಮಾರು ತಾಲೂಕಿನಲ್ಲಿ ಮತ್ತೆ ತಿರ್ಗಾ ಸುಮಾರು ಹನುಮಾನಂತ ಸೂಕ್ಷ್ಮ ಪ್ರದೇಶಗಳಲ್ಲಿ ಸಿಸಿ ಕ್ಯಾಮ್ರಾ ಅಳವಡಿಸ್ತಾ ಇದ್ದಾರೆ ಪೊಲೀಸರು. ತದನಂತರ ಏನಂತಂದ್ರೆ ಈ ಅರಿವು ಮೂಡಿಸುವಂತ ಕಾರ್ಯಕ್ರಮಗಳು ಪೊಲೀಸರು ಅನ್ನೋದು ಮಾಡ್ತಿದ್ದಾರೆ ಅನ್ನೋದು ಮಾಹಿತಿ ಇದೆ ಸ್ಮಿತಾ. ಎಸ್, ಓಕೆ ಹರ್ಷವರ್ಧನ್, ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ.
ಪ್ರತಿಯೊಂದು ಅಂದ್ರೆ ಕೋಲಾರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಕೊಲೆಯ ಪ್ರಕರಣಗಳು ಹೆಚ್ಚಾಗಿ ಕಾಣಿಸ್ತಾ ಇದ್ದಾವೆ. ಇನ್ನು ಪೊಲೀಸರು ಕೂಡ ತಮ್ಮ ಕಾರ್ಯ ಎಷ್ಟೇ ಬಹಳ ಒಂದು ಅಚ್ಚುಕಟ್ಟಿನಿಂದ ಕೂಡ ಕಾಯ್ದರನ್ನು ಕೂಡ ಇಂತಹ ಆರೋಪಿಗಳನ್ನು ಆದರೂ ಇಂತಹ ಪ್ರಕರಣಗಳು ಕೂಡ ಮುಚ್ಚಿ ಹೋಗ್ತಾ ಇಲ್ಲ. ಆದರೆ ದಿನದಿಂದ ದಿನಕ್ಕೆ ಬೆಳಿತಾನೆ ಹೋಗ್ತಾ ಇದ್ದಾವೆ. ಉದಾಹರಣೆಗೆ ಈಗ ನಿಮ್ಮ ಅಮೋಕ್ ಟಿವಿಯಲ್ಲಿ ಹೋಗ್ತಾ ಇರುವಂತಹ ಸುದ್ದಿಯನ್ನು ನೀವು ನೋಡ್ತಾ ಇದ್ದೀರಿ. ಇದೇ ಉದಾಹರಣೆ ಇದಕ್ಕೆ.